ನಮಸ್ತೆ ಗೆಳೆಯರೇ. ಭಾರತಕ್ಕೆ ಹೆಸರು ತಂದಂತಹ ಸಂಕೇತವಾಗಿರುವಂತಹ ಕರ್ಕಾಟಕ, ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನಮ್ಮ ಭಾರತ ದೇಶ ಬರುತ್ತೆ, ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಆಸ್ಟ್ರೇಲಿಯಾ ಬರುತ್ತೆ, ಭೂಮಧ್ಯ ರೇಖೆ ಆಫ್ರಿಕಾ ಖಂಡದ ಮೇಲೆ ಹೋಗುತ್ತೆ, ಆಫ್ರಿಕಾ ಖಂಡದ ಮೇಲೆ ಮೂರು ರೇಖೆಗಳು ಹೋಗುತ್ತೆ. ಮಾರಣಾಂತಿಕ ಕಾಯಿಲೆಯ ಹೆಸರು ಕ್ಯಾನ್ಸರ್ ಅಂತ. ಕ್ಯಾನ್ಸರ್ ನಮ್ಮ ರಿಬ್ಸ್ ಅನ್ನ ಸಂಕೇತ ಮಾಡುತ್ತೆ. ಅದಕ್ಕೆ ರಿಬ್ಸ್ ಇದರ ಕಾಲುಗಳು. ಇವಾಗ ಎಣಿಸೋ ಎಷ್ಟು ಕಾಲಿದೆ ಒಂದೊಂದು ಸೈಡು? ಒಂದು, ಎರಡು, ಮೂರು, ನಾಲ್ಕು, ಐದು. ಆ ಕಡೆ ಒಂದು, ಎರಡು, ಮೂರು, ನಾಲ್ಕು, ಐದು. ಅಂದ್ರೆ ಈ ಕಡೆ ನಾಲ್ಕು ಕಾಲು, ಆ ಕಡೆ ನಾಲ್ಕು ಕಾಲು, ಎರಡು ಕೊಂಡಿ. ಇದೊಂದು ಅತ್ಯದ್ಭುತ ಸೃಷ್ಟಿ ಇದು. ಇದು ನಮ್ಮ ಎದೆಯ ಭಾಗವನ್ನ, ಅತ್ಯಂತ ಇಂಪಾರ್ಟೆಂಟ್ ಭಾಗವನ್ನ ಪ್ರತಿನಿಧಿಸುತ್ತೆ. ಇದರದೇ ಒಂದು ಕ್ಯಾನ್ಸರ್ ಅಂತ ರಾಶಿ ಇದೆ, ಕರ್ಕಾಟಕ ರಾಶಿ, ಕಟಕ ರಾಶಿ ಅಂತೀವಿ. ಅದರ ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನ ತುಂಬಾ ಜನ ಇದನ್ನ ಹಿಡಿದು ಕಾಲುಗಳನ್ನೆಲ್ಲ ಕಿತ್ತು ತಿಂತಾರೆ. ಅದೊಂದು ಕ್ರೌರ್ಯ. ಇವು ಇಲ್ಲದಲ್ಲಿ ಜಲ ಮತ್ತು ಬಂಡೆಗಳು ಮರಳು ಇರುವ ಜಾಗದಲ್ಲಿ ಇವೇನಾದರೂ ಇಲ್ಲದೇ ಇದ್ದರೆ ಅಲ್ಲಿನ ಭೂಮಿಯ ಕೆಲಸ ನಡೆಯೋದು. ಹೀಗಿರುವಾಗ ಇದನ್ನು ನಿಮಗೆ ಪರಿಚಯಿಸಬೇಕು ಅನ್ನಿಸ್ತು. ಇಂಥ ಜೀವಿಗಳನ್ನು ರಕ್ಷಣೆ ಮಾಡಿ. ಆದರೆ ತಿನ್ನುವವರಲ್ಲಿ ವಿನಂತಿ, ಇದನ್ನು ತುಂಬ ಕ್ರೌರ್ಯವಾಗಿ ಹಿಂಸೆ ಮಾಡಿ ತಿಂತೀರಿ. ಹೋಟೆಲ್ಗಳಲ್ಲಿ ಇದನ್ನು ತೋರಿಸಿ ಆರಿಸ್ತಾರೆ. ಹಾಗೆ ಮಾಡಬೇಡಿ. ಆದಷ್ಟು ಪ್ರಾಣಿಗಳನ್ನು ದಯಾಮರಣದ ಥರ, ನೋವಿಲ್ಲದ ಸಾವು ಬರೋ ಥರ ನೀವೇನಾದರೂ ವ್ಯವಸ್ಥೆ ಮಾಡಿ. ಆ ಕ್ರೌರ್ಯ ಮತ್ತು ಕೆಲವರು ತುಂಬ ಜನ ಏಡಿಗಳು ಸಿಕ್ಕಿದ್ರೆ ಏಡಿಗಳ ಥರ ಅದರ ಕಾಲುಗಳನ್ನೆಲ್ಲ ಕಿತ್ತು ಕಿತ್ತು ಬಿಸಾಕಿ ಕಿಸಾಕ್ಬಿಟ್ಟು ಹೊರಡ್ತಾರೆ. ಮಹಾಪಾಪ, ರವರವ ನರಕಕ್ಕೆ ಹೋಗ್ಬಿಡ್ತೀರಿ. ನಮ್ಮ ಭೂಮಿಯ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಪವಿತ್ರ ಜೀವಿ. ಇವುಗಳನ್ನು ನೀವು ರಕ್ಷಣೆ ಮಾಡಿ. ಧನ್ಯವಾದ. ಅಹೋರಾತ್ರ ಬಿಡು, ಶೂಟ್ ಮಾಡಿ.